ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿಪ್ರದಾಯಿನಿ ಮಂತ್ರಮೂರ್ತಿ ಸದಾದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನ ಸ್ಥಿತಿ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೇ ದೇವಿ ನಾನಾಲಂಕಾರಭೂಷಿತೆ ಜಗಸ್ಥಿತೆ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಾಷ್ಟಕಂ ಸ್ತೋತ್ರಂ ಯಪ್ಪಟೇ ಭಕ್ತಿಮಾನ್ನರಃ ಸರ್ವಸಿದ್ಧಿ ಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ ಏಕಕಾಲೇ ಪಟೇ ನಿತ್ಯಂ ಮಹಾಪಾಪ ವಿನಾಶನಂ ದ್ವಿಕಾಲಂ ಯಪ್ಪಟೇ ನಿತ್ಯಂ ಧನಧಾನ್ಯ ಸಮನ್ವಿತಾಃ ತ್ರಿಕಾಲಂ ಯಪ್ಪಟೇ ನಿತ್ಯಂ ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮಿರ್ಭವೇನ್ ನಿತ್ಯಂ ಪ್ರಸನ್ನ ವರದಾ ಶುಭಾ ಅಂತ ಹೇಳಿದ್ದಾರ. ಮಹಾಲಕ್ಷ್ಮಿ ಸ್ತೋತ್ರವನ್ನು ಅಷ್ಟಕವನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಜಗನ್ಮಾತೆಯಾದಂಥ ಮಹಾಲಕ್ಷ್ಮಿ ಹೆಂಗದಾಳ, ಆ ತಾಯಿಯ ಕೃಪಾದೃಷ್ಟಿ ಆತಪ ಅಂದ್ರೆ ಏನೇನು ಆಗಬಹುದು, ಆ ತಾಯಿ ಎಲ್ಲೆಲ್ಲಿ ಅದಾಳ, ಆ ತಾಯಿ ಯಾವ ರೂಪದಿಂದ ನಮ್ಮನ್ನು ಅನುಗ್ರಹಿಸ್ತಾಳಂಥೇಳಿ ಬಹಳ ಸುಂದರವಾಗಿ ಈ ಮಹಾಲಕ್ಷ್ಮಿ ಅಷ್ಟಕದೊಳಗೆ ಹೇಳಿದ್ದಾರೆ. ಈ ಒಂದು ಮಹಾಮಂತ್ರವನ್ನು ದಿನಕ್ಕೆ ಒಂದು ಸಾರಿ ಪಠನೆ ಮಾಡಿದರೆ ನಾವು ಮಾಡಿದಂಥ ಪಾಪವೆಲ್ಲವೂ ಸಹಿತ ನಾಶವಾಗತೈತಿ. ದಿನಕ್ಕೆ ಎರಡು ಸಾರಿ ಇದನ್ನು ಪಠನ ಮಾಡಿದರೆ ಧನ ಧಾನ್ಯ ಸಂಪತ್ತು ಅನ್ನೋದು ನಮಗೆ ಒಲಿತೈತಿ. ಇದನ್ನು ದಿನಕ್ಕೆ ಮೂರು ಸಾರಿ ಪಠನ ಮಾಡಿದರೆ ನಮಗಿದ್ದಂಥ ಎಲ್ಲ ಒಂದು ಶತ್ರುಗಳು ನಾಶವಾಗಿ ಹೋಗ್ತಾರೆ, ನಾವು ಅಜಾತ ಶತ್ರುಗಳಾಗ್ತೀವಿ ಮತ್ತು ನಿತ್ಯವೂ ಅಖಂಡವಾಗಿ ಈ ಒಂದು ಮಹಾಲಕ್ಷ್ಮಿಯ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಮಹಾಲಕ್ಷ್ಮಿಯ ಕೃಪಾದೃಷ್ಟಿ ನಮ್ಮೆಲ್ಲರಿಗೂ ಸಹಿತ ವಿಶೇಷವಾಗಿ ಆಗತೈತಿ ಅಂಥೇಳಿ ಬಹಳ ಸುಂದರವಾಗಿ ಈ ಶ್ಲೋಕದೊಳಗೆ ಹೇಳಿದ್ದಾರೆ. ಇನ್ನೂ ಒಂದು ಮಾತು ಹೇಳ್ತಾರೆ, ಏನಂದರೆ ಭಕ್ತಿಯ ಶಿಖರವನೇರಿದರು ವಿರಕ್ತಿಯ ಬಯಲಲಿ ಸಾಗಿದರು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಎಂದರು ದಾಸವರಣ್ಯರು ಶ್ರೀ ಪುರಂದರದಾಸರು ಅಂತ ಹೇಳ್ತಾರೆ. ಪುರಂದರದಾಸರು ವಜ್ರದ ವ್ಯಾಪಾರಿಗಳಾಗಿದ್ದರು, ಕೋಟ್ಯಾಧೀಶ್ವರರಿದ್ದರೂ ಸಹಿತ ಎಲ್ಲವನ್ನೂ ತ್ಯಾಗ ಮಾಡಿ ಭಕ್ತಿಯ ಶಿಖರವನ್ನು ಏರಿದರು. ವಿರಕ್ತಿ ಎನ್ನುವಂತಹ ಮಹಾಬಯಲನ್ನು ದಾಟಿ ಹೋದರು. ಅಷ್ಟಿದ್ರೂ ಸಹಿತ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳ್ತಾರ, ಆ ತಾಯಿಯನ್ನು ಕೂಗಿ ಕರೆದರು. ಇದರರ್ಥ ಏನಂದ್ರೆ ಮಹಾಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಅಂತಂದರೆ ಕೇವಲ ಸಂಪತ್ತು, ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಧನ ಇದು ಅಲ್ಲ. ಮಹಾಲಕ್ಷ್ಮಿ ಅಂದರೆ ನಿನ್ನೊಳಗಿದ್ದಂಥ ತ್ಯಾಗಬುದ್ಧಿ, ನಿನ್ನೊಳಗಿದ್ದಂಥ ಒಳ್ಳೆಯ ಗುಣ, ನಿನ್ನೊಳಗಿದ್ದಂಥ ಒಂದು ಸಾತ್ವಿಕ ಸ್ವಭಾವ ಐತಲ, ಇದೆಲ್ಲವೂ ಸಹಿತ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ಪುರಂದರದಾಸರು ಬಹಳ ಸುಂದರವಾಗಿ ಹೇಳಿದ್ದಾರೆ. ತಿರುಪತಿಯ ವೆಂಕಟೇಶ್ವರನ ಒಂದು ಚರಿತ್ರದೊಳಗೆ ಸುಂದರವಾದಂಥ ಒಂದು ಕಥೆ ಬರ್ತೈತಿ. ಏನಂದರೆ ಭೃಗು ಮಹರ್ಷಿಗಳು
ಪರಮೇಶ್ವರನನ್ನು ಭೇಟಿ ಆಗಬೇಕಂಥೇಳಿ ಕೈಲಾಸಕ್ಕೆ ಹೋಗ್ತಾರೆ. ಅಹಂಕಾರ ಭಾಳ ಇರ್ತೈತೆ ಅವರಿಗೆ. ಕೈಲಾಸಪತಿಯಾದಂಥ ಶಂಕರ ಪಾರ್ವತಿಯ ಜೊತೆಗೆ ಆನಂದದೊಳಗಿರ್ತಾನೆ. ಭೃಗು ಮಹರ್ಷಿಯ ಕಡೆಗೆ ಲಕ್ಷ್ಯ ಕೊಡೋದಿಲ್ಲ. ಅಲ್ಲಿಂದ ಭೃಗು ಮಹರ್ಷಿಗಳು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಬ್ರಹ್ಮ ಸರಸ್ವತಿಯ ಜೊತೆಗೆ ಆನಂದದಲ್ಲಿ ಇದ್ದಾಗ ಭೃಗು ಮಹರ್ಷಿಯ ಕಡೆಗೆ ಲಕ್ಷ್ಯವನ್ನು ಕೊಡಲಿಲ್ಲ. ಅದೇ ಸಿಟ್ಟಿನಿಂದ ನೇರವಾಗಿ ವೈಕುಂಠಕ್ಕೆ ಬರ್ತಾರೆ ಭೃಗು ಮಹರ್ಷಿಗಳು. ಆವಾಗನೂ ಸಹಿತ ಮಹಾವಿಷ್ಣು ಲಕ್ಷ್ಮಿಯ ಜೊತೆಗೆ ಆನಂದದಲ್ಲಿ ಮೈ ಮರೆತಿರ್ತಾನೆ. ಆ ಸಮಯದೊಳಗೆ ಸಿಟ್ಟಿನಿಂದ ಮಹಾವಿಷ್ಣುವಿನ ಒಂದು ಎಡಭಾಗದ ಎದೆಗೆ ಕಾಲಿನಿಂದ ಜಾಡಿಸಿ ಒದಿತಾರೆ ಭೃಗು ಮಹರ್ಷಿಗಳು. ಆವಾಗ ಪಟ್ಟನ ಎಚ್ಚರಾಗ್ತದೆ ಮಹಾವಿಷ್ಣುಗ ಮಹಾಲಕ್ಷ್ಮಿಗೆ. ಮಹಾವಿಷ್ಣುಗ ಸಿಟ್ಟು ಬರೋದಿಲ್ಲ. ಆ ಭೃಗು ಮಹರ್ಷಿಯ ಪಾದವನ್ನು ಹಿಡಿದು ಈ ಕೋಮಲವಾದಂತಹ ಪಾದಗಳನ್ನು ಪಾಷಾಣಕ್ಕಿಂತಲೂ ಕಠಿಣವಾದಂತಹ ನನ್ನ ಹೃದಯಕ್ಕೆ ಒದ್ರಿ, ನಿಮ್ಮ ಕಾಲಿಗೆ ಪೆಟ್ಟು ಹತ್ತಿತೇನೆ ಅಂಥೇಳಿ ಅವರ ಪಾದವನ್ನು ಮಹಾವಿಷ್ಣು ಹಿಡಿತಾನೆ. ಅವರ ಪಾದದಲ್ಲಿದ್ದಂತಹ ಅಹಂಕಾರದ ಕಣ್ಣನ್ನು ಕೀಳ್ತಾನೆ. ಆದರೆ ಮಹಾಲಕ್ಷ್ಮಿಗೆ ಸಿಟ್ಟು ಬರ್ತೈತಿ. ಏನಂತಾಳಂದ್ರೆ, ನನ್ನ ವಾಸಸ್ಥಾನವಾದಂತಹ ನಿನ್ನ ಹೃದಯ ಆ ಒಂದು ಭಾಗಕ್ಕೆ ಕಾಲಿನಿಂದ ಒದ್ರನೂ ಸಹಿತ ಆ ಭೃಗು ಮಹರ್ಷಿಗೆ ಶಾಪವನ್ನು ಕೊಡಲಾರ್ದ ನೀನು ಮತ್ತು ಹೊಳ್ಳೆ ಅವನ ಪಾದವನ್ನು ಹಿಡಿದೆ ಅಂಥೇಳಿ ಅಲ್ಲಿಂದ ಜಗನ್ಮಾತೆಯಾದಂಥ ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ವೈಕುಂಠದಿಂದ ತೊರೆದು ಸಿಟ್ಟಿನಿಂದ ಭೂಮಿಗೆ ಇಳಿದು ಬಂದಳು ಅಂತ ಒಂದು ಕಥೆ ಬರ್ತದೆ. ಆ ಮಹಾಲಕ್ಷ್ಮಿ ಏನು ಮಾಡ್ತಾಳಂದ್ರೆ, ಕೋಲಾಸುರ ಅನ್ನುವಂಥ ರಾಕ್ಷಸ ಆ ಕರವೀರಪುರ ಕೊಲ್ಲಾಪುರದೊಳಗಿದ್ದಂಥ ಅವನನ್ನು ಸಂಹಾರ ಮಾಡಬೇಕಾಗಿ ಬರಬೇಕಾಗಿರ್ತೈತಿ. ಅಲ್ಲಿ ಮಹಾಲಕ್ಷ್ಮಿ ಕೋಲಾಸುರನನ್ನು ಸಂಹರಿಸಿ ಆ ಕರವೀರಪುರದೊಳಗನ ಕೊಲ್ಲಾಪುರದೊಳಗನ ಸ್ಥಾಯಿಗಳಾಗ್ತಾಳೆ. ಅಲ್ಲೇ ನೆಲೆ ನಿಲ್ಲುತ್ತಾಳೆ. ಆ ಮಹಾಲಕ್ಷ್ಮಿಯನ್ನು ಹುಡುಕಿಕೋತ ವೈಕುಂಠವನ್ನು ತೊರೆದು ಸಾಕ್ಷಾತ್ ಮಹಾವಿಷ್ಣು ಭೂಮಿಗೆ ಇಳಿತಾನೆ. ಅವನ ಮುಂದೆ ತಿರುಪತಿಯ ವೆಂಕಟೇಶ್ವರನಾಗಿ ಪ್ರಸಿದ್ಧನಾಗತಾನ ಅಂತ ಹೇಳಿಕಾರ. ವೆಂಕಟೇಶ್ವರ ಚರಿತ್ರದೊಳಗೆ ಸುಂದರವಾದಂತಹ ವಿಷಯ ಬರ್ತೈತಿ. ಕೋಲಾಸುರನನ್ನು ಸಂಹರಿಸಿದಂತಹ ಜಗನ್ಮಾತೆ ಮಹಾಲಕ್ಷ್ಮಿ ಕೊಲ್ಲಾಪುರದೊಳಗೆ ಉಳಿತಾಳೆ. ಕಾಲಾಂತರದೊಳಗೆ ಏನಾಗ್ತೈತಂದ್ರೆ, ರತ್ನಾಸುರ ಅನ್ನುವಂತಹ ಒಬ್ಬ ದೈತ್ಯ ರಾಕ್ಷಸ ಏನು ಮಾಡ್ತಾನಂದ್ರೆ, ಘೋರವಾದಂತಹ ತಪಸ್ಸನ್ನು ಮಾಡಿ ಅವ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡು ಒಂದು ವರ ಪಡ್ಕೊಳ್ತಾನೆ. ಏನಂದರೆ, ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ಸ್ವರೂಪನಾದಂಥ ಒಬ್ಬ ದಿವ್ಯ ಅವತಾರಿ ಪುರುಷನಿಂದನ ತನಗೆ ಸಾವು ಬರಬೇಕಂತ ಹೇಳಿಕರ. ಆ ವರ ಪಡ್ಕೊಂಡು ಕೊಲ್ಲಾಪುರದ ಸುತ್ತಲೂ ತನ್ನ ಒಂದು ದಬ್ಬಾಳಿಕೆಯನ್ನು ಆರಂಭ ಮಾಡ್ತಾನೆ. ಸತ್ಕಾರ್ಯಗಳು ನಡೆದಿದ್ದುವಪ್ಪ ಅಂದ್ರೆ, ಪೂಜಾ ಹವನಾದಿಗಳು ನಡೆದಿದ್ದುವಂದ್ರೆ, ಪುಣ್ಯಾತ್ಮರಿದ್ರಂದ್ರೆ ಅವರಿಗೆ ಛಳನವನ್ನು ಮಾಡೋಕ್ಕೆ ಆರಂಭ ಮಾಡ್ತಾನೆ ರತ್ನಾಸುರ. ಆವಾಗ ಆ ರತ್ನಾಸುರ ಕೇವಲ ಮನುಷ್ಯರನ್ನು, ಕೇವಲ ಪ್ರಾಣಿಗಳನ್ನು, ಕೇವಲ ಮಹಾತ್ಮರನ್ನಷ್ಟೇ ಅಲ್ಲದೆ ಭೂಮಿಗೆ ಇಳಿದು ಬಂದಂತಹ ಜಗನ್ಮಾತೆ ಮಹಾಲಕ್ಷ್ಮಿ ಕೊಲ್ಲಾಪುರದ ಮಹಾಲಕ್ಷ್ಮಿಯನ್ನು ಸಹಿತ ಕಾಡಕ್ಕೆ ಚಾಲು ಮಾಡ್ತಾನೆ ರೀ. ಆಕೆಗೂ ತೊಂದರೆಯನ್ನು ಕೊಡೋಕ್ಕೆ ಆರಂಭ ಮಾಡ್ತಾನೆ. ಆವಾಗ ಜಗನ್ಮಾತೆಯಾದಂತಹ ಮಹಾಲಕ್ಷ್ಮಿ ಈ ರತ್ನಾಸುರನನ್ನು ಸಂಹರಿಸಬೇಕಾದ್ರೆ ಸಾಕ್ಷಾತ್ ಪರಮಾತ್ಮನೇ ಬರಬೇಕಂಥೇಳಿ ತಿಳಿದು ಘೋರವಾದಂತಹ ತಪಸ್ಸನ್ನು ಕೊಲ್ಲಾಪುರದೊಳಗೆ ಕೇದಾರನಾಥನನ್ನು ಕುರಿತು ತಪಸ್ಸು ಆಚರಿಸ್ತಾಳ್ರಿ. ಕೇದಾರನಾಥನಿಗೆ ಯಾವ ರೀತಿಯಾಗಿ ಒಂದು
ತಪಸ್ಸನ್ನು ಮಾಡಿದ್ಲು ಅಂದರೆ ಕಠೋರವಾದಂಥ ಅನುಷ್ಠಾನವನ್ನು ಮಾಡಿದ್ಲು. 1001 ಕಮಲದ ಪುಷ್ಪಗಳನ್ನು ಪರಮಾತ್ಮನ ಲಿಂಗದ ಮೇಲೆ ಏರಿಸಿ ತನ್ನ ಅನುಷ್ಠಾನವನ್ನು ಮಾಡ್ತಿರ್ತಾಳೆ. ಎಷ್ಟೋ ವರ್ಷ ಹಂಗೆ ಹೋದ ನಂತರ ಮಹಾಲಕ್ಷ್ಮಿಯನ್ನು ಪರೀಕ್ಷೆ ಮಾಡಬೇಕಂತ ತಿಳಿದ ಪರಮಾತ್ಮ ಒಂದು ಹೂವನ್ನು ಕಡಿಮೆ ಮಾಡಿದ ಅಂತ ಹೇಳ್ತಾರೆ. ಆವಾಗ ಹೂ ಕಡಿಮೆ ಆಯಿತು, ಆ ಸಹಸ್ರ ನಾಮಾವಳಿ ಒಳಗೆ ಒಂದು ನಾಮ ಉಳಿತು. ಆವಾಗ ಪರಮಾತ್ಮನ ಮೇಲೆ ಅತಿಯಾದ ಭಕ್ತಿ ಇದ್ದಿದ್ದಕ್ಕಾಗಿ ಮಹಾಲಕ್ಷ್ಮಿ ತನ್ನ ಸ್ತನವನ್ನು ಕತ್ತರಿಸಿ ಪುಷ್ಪ ಅಂತ ಹೇಳ್ಯಾರ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ಲು ಅಂತ ಹೇಳ್ಯಾರ. ಬಹಳ ವಿಶೇಷವಾದಂಥ ಒಂದು ಪ್ರಸಂಗ ಅಲ್ಲಿ ಹೇಳ್ತಾರೆ. ನೋಡ್ರಿ, ದೇವಾನುದೇವತೆಗಳಿಗೇ ಕಾಡಾಟ ಬಿಟ್ಟಿಲ್ಲ, ದೇವಾನುದೇವತೆಗಳನ್ನು ಕಠೋರವಾದಂಥ ತಪಸ್ಸು ಮಾಡಬೇಕಾಯಿತು, ದುಷ್ಟರಾಕ್ಷಸರು ಕೊಡುವಂಥ ಉಪಟಳಗಳನ್ನು ಅನುಭವಿಸಬೇಕಾಯ್ತು. ಅಂದಮೇಲೆ ನಮ್ಮ ನಿಮ್ಮಂತಹ ಸಾಮಾನ್ಯ ಜನರದು ಏನಂತ, ಅದಕ್ಕೆ ಏನೇ ಕಷ್ಟ ಬಂದರೂ ಸಹಿತ ಧೈರ್ಯದಿಂದ ಎದುರಿಸಿ ಆ ದೇವರಿಗೆ ಮೊರೆ ಹೊಕ್ಕು, ನಮ್ಮ ಸಂಪೂರ್ಣ ಭಾರವನ್ನು ಅವನ ಮೇಲೆ ಹಾಕಿದೀವಪ್ಪ ಅಂದರೆ ನಮ್ಮ ಜನ್ಮ ಸಾರ್ಥಕವಾಗ್ತೈತಿ, ಇದರೊಳಗೆ ಯಾವ ಸಂಶಯನೂ ಇಲ್ಲ. ಆವಾಗ ಆ ಒಂದು ಮಹಾಲಕ್ಷ್ಮಿಯ ಒಂದು ಭಕ್ತಿಗೆ ಮೆಚ್ಚಿದಂತಹ ಪರಮಾತ್ಮ ಅಲ್ಲಿ ಅವತಾರವನ್ನು ಮಾಡ್ತಾನೆ. ಆ ಪರಮಾತ್ಮ ನಿನಗೆ ಏನು ವರ ಬೇಕಂತ ಕೇಳಿದಾಗ, ಆ ರತ್ನಾಸುರನನ್ನು ಸಂಹರಿಸಿ ನನ್ನನ್ನು ರಕ್ಷಿಸು ಅಂಥೇಳಿ ಮಹಾಲಕ್ಷ್ಮಿ ಪರಮಾತ್ಮನಲ್ಲಿ ಕೇಳ್ತಾಳೆ. ಆವಾಗ ಪರಮಾತ್ಮ ಹೇಳ್ತಾನೆ, ಕೇವಲ ನನ್ನ ಒಬ್ಬನಿಂದ ಆಗೋದಿಲ್ಲ, ಅವನನ್ನು ಸಂಹರಿಸಬೇಕಾದರೆ ತ್ರಿಮೂರ್ತಿಗಳ ಒಂದು ಸಂಗಮವಾಗಬೇಕಂತ ತಿಳಿದು ಬ್ರಹ್ಮ ಮತ್ತು ವಿಷ್ಣುವರನ್ನು ಕೇದಾರೇಶ್ವರ ಆಹ್ವಾನ ಮಾಡಿದ. ಮೂರೂ ಶಕ್ತಿಗಳು ಕೂಡಿದವು. ಆ ಶಕ್ತಿಯನ್ನು ಏನಂಥೇಳಿ ಕರೆದ್ರಪ್ಪ ಅಂದರೆ ಜ್ಯೋತಿಬಾ ಜ್ಯೋತಿಬಾ ಅಂಥೇಳಿ ಕರೆದರು. ಮೂರು ಜ್ಯೋತಿಗಳ ಕೂಡಿದು, ಒಂದು ಬ್ರಹ್ಮ, ಒಂದು ವಿಷ್ಣು, ಒಂದು ಮಹೇಶ್ವರ ಜ್ಯೋತಿಗಳ ಕೂಡಿ ಜ್ಯೋತಿಬಾ ಅನ್ನುವಂಥ ಪರಮಾತ್ಮನ ಒಂದು ಅವತಾರ ಸೃಷ್ಟಿಯಾಯಿತು. ಆ ಒಂದು ಅವತಾರದಲ್ಲಿ ಘೋರವಾದಂತಹ ಒಂದು ಯುದ್ಧವನ್ನು ಮಾಡಿದ ಜ್ಯೋತಿಬಾ ರತ್ನಾಸುರನ ಜೊತೆಗೆ. ಆ ರತ್ನಾಸುರನ ಜೊತೆಗೆ ಘೋರವಾದ ಯುದ್ಧ ಮಾಡಿ ಆ ರತ್ನಾಸುರನನ್ನು ಸಂಹಾರ ಮಾಡ್ತಾನೆ. ಅದಕ್ಕೆ ಆ ಜ್ಯೋತಿಬಾಚ ನಾವಾನ ಸಂಗಬಲ ಅಂತ ಹೇಳ್ಯಾರ. ವಿಶೇಷವಾಗಿ ಅವನನ್ನು ಸ್ತುತಿ ಮಾಡ್ತಾರೆ. ಜ್ಯೋತಿಬಾಚ ನಾವಾನ ಸಂಗಬಲ ಅಂತ ಹೇಳ್ಯಾರ. ಸಂಗಬಲ ಅನ್ನುವಂಥ ಶಬ್ದ ಇದು ಪಂಜಾಬಿ ಭಾಷೆ ಒಳಗೆ ಬರುವಂತಹ ಶಬ್ದ. ಪಂಜಾಬಿಗಳು ಏನು ಹೇಳ್ತಿರ್ತಾರಂದ್ರೆ ಸಂಗಬಲ ಅಂದರೆ ಒಳ್ಳೇದು ಮಾಡಿದಿ ಅಂತದರ ಅರ್ಥ. ಯಾರಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದ್ರಪ್ಪ ಅಂದರೆ, ಒಬ್ಬರಿಗೆ ಇದ್ದಂತಹ ಕಷ್ಟವನ್ನು ಪರಿಹರಿಸಿದ್ರಪ್ಪ ಅಂದರೆ, ಒಂದು ಸತ್ಕಾರ್ಯವನ್ನು ಮಾಡಿದ್ರಪ್ಪ ಅಂದರೆ ಸಂಗಬಲ ಸಂಗಬಲ ಅಂತಿರ್ತಾರಂಥವ್ರು. ಹಂಗೆ ಜ್ಯೋತಿಬಾ ಜಗತ್ತಿಗೆ ಬಂದಂತಹ ಕಂಟಕವನ್ನು ಪಾರ ಮಾಡಿ ಒಳ್ಳೆಯದನ್ನು ಮಾಡಿದ, ಅದಕ್ಕೆ ಜ್ಯೋತಿಬಾಚ ನಾಮಾನ ಸಂಗಬಲ ಅಂತ ಹೇಳ್ಯಾರ. ವಿಶೇಷವಾಗಿ ಭಕ್ತರು ಗುಣಗಾನವನ್ನು ಮಾಡ್ತಾರೆ. ಜ್ಯೋತಿಬಾ ನೆಲೆಸಿರುವಂತಹ ಆ ಒಂದು ಗುಡ್ಡವನ್ನು ವಾಡಿ ರತ್ನಗಿರಿ ಅಂತಲೂ ಕರೀತಾರೆ. ವಾಡಿ ರತ್ನಗಿರಿ ಅಂಥೇಳಿ ಕರೀಲಿಕ್ಕೆ ಒಂದು ಕಾರಣ, ರತ್ನಾಸುರನನ್ನು ಸಂಹರಿಸಿದ ಸ್ಥಳ, ಅದಕ್ಕೆ ವಾಡಿ ರತ್ನಗಿರಿ ಅಂತಾತು. ಇನ್ನೊಂದು ದೃಷ್ಟಾಂತದ ಪ್ರಕಾರ ಏನು ಹೇಳ್ತಾರಪ್ಪ ಅಂದರೆ, ಸವತಾಮಾಳಿ ಅಂಥೇಳಿಕಾರ ಒಬ್ಬ ಸಂತರಿದ್ದರು. ಸೊಲ್ಲಾಪುರ ಜಿಲ್ಲೆ ಒಳಗೆ ಸವತಾಮಾಳಿ ಅಂತಹ ಸಂತರು. ಅವರಿಗೆ ಜನಾಬಾಯಿ ಅಂಥೇಳಿಕಾರ ಧರ್ಮಪತ್ನಿ ಇದ್ಲು. ಅವರಿಬ್ಬರು ಸಂಚಾರವನ್ನು ಮಾಡ್ಕೋತ ಪಂಡ್ರಾಪುರದ ವಾರಿ ಮಾಡ್ತಿರ್ತಾರೆ. ಪಂಡ್ರಾಪುರದ ವಾರಿಗೆ ಹೋಗುವಂತಹ ಸಮಯದೊಳಗೆ ಅವರಿಗೆ ಊಟ ಸಿಗುವುದಿಲ್ಲ,
ದುಡ್ಡಿನ ಅವಶ್ಯಕತೆ ಆಗ್ತೈತಿ. ಆವಾಗ ಜನಾಬಾಯಿ ತಮ್ಮ ಪತಿದೇವರಾದಂತಹ ಸಂತ ಸವತಾಮಾಳಿಗೆ ಏನಂತಾಳಂದ್ರೆ, ನಮಗೀಗ ದುಡ್ಡು ಬೇಕು, ಎಲ್ಲಿಂದ ತರೋದು ಅಂತ ಕೇಳ್ತಾಳಕ್ಕೆ. ಅಷ್ಟೊತ್ತಿಗಾಗಲೇ ಈ ಜ್ಯೋತಿಬಾ ಏನದಾನ, ಈ ವಾಡಿ ರತ್ನಗಿರಿ ಆ ಗುಡ್ಡದಂತೆ ಕಿರ್ತಾರ. ಆ ಸವತಾಮಾಳಿ ಸಂತ್ರ ಏನು ಹೇಳ್ತಾರಂದ್ರೆ, ಈ ಗುಡ್ಡದ ಮೇಲೆ ಇದ್ದಂಥ ಏನು ಆರಿಸಿದರೂ ಸಹಿತ ರತ್ನ ಮುತ್ತು ರತ್ನಗಳನ್ನು ಅದಾವೆ, ಆರಿಸ್ಕೊಂಡು ತೊಗೊಂಡು ಬಾ ಅಂತ ಹೇಳ್ತಾರೆ. ಆವಾಗ ಆ ಜನಾಬಾಯಿ ಸವತಾಮಾಳಿಯವರ ಪತ್ನಿ ಆ ಗುಡ್ಡದ ತುಂಬ ಅಡ್ಡಾಡ್ತಾಳೆ. ಆಕೆಗೆ ಎಲ್ಲೂ ರತ್ನಗಳು ಕಾಣೋದಿಲ್ಲ, ಎಲ್ಲಿ ನೋಡಿದಲ್ಲಿ ರತ್ನಗಳದಾವ ತೊಗೊಂಡು ಬಾ ಅಂದಿರ್ತಾರೆ ಅವರು. ಆವಾಗ ಗಂಡನ ಮೇಲೆ ಸಿಟ್ಟು ಬಂದ ಜನಾಬಾಯಿ ಏನು ಮಾಡ್ತಾಳಂದ್ರೆ, ಕೆಲವೊಂದು ಬೆನಚ ಹಳ್ಳುಗಳನ್ನು ಮಟ್ಟಿಗಲ್ಲುಗಳನ್ನು ಉಡಿ ಒಳಗೆ ತುಂಬಿಕೊಂಡು ಬಂದ, ನನ್ನನ್ನು ಇಂತಹ ಸಂಕಟ ಪರಿಸ್ಥಿತಿ ಒಳಗೆ ನೀವೇನು ಮಾಡಿದಿರಿ ಅಂದರೆ, ಮಜಾ ಮಾಡಿದ್ರೇನು ಅಂತ ಹೇಳಿಕಾರೆ. ಗಂಡನ ಮೇಲೆ ಸಿಟ್ಟಾಗಿ ತನ್ನ ಜೋಳಿಗೆಯೊಳಗೆ ಇದ್ದಂತಹ ಕಲ್ಲು ಹಳ್ಳುಗಳನ್ನು ಏನು ಆರಿಸ್ಕೊಂಬಂದಿರ್ತಾಳೆ, ಅವನ್ನು ತೆಗೆದು ಅವ್ರ ಮುಂದೆ ಚೆಲ್ಲಬೇಕಂತ ಹೇಳಿಕಾರೆ. ತನ್ನ ಒಂದು ಉಡಿ ಬಿಚ್ಚತಾಳೆ, ಉಡಿ ಒಳಗೆ ತುಂಬಿಕೊಂಡು ಬಂದಂಥ ಹಳ್ಳುಗಳು ಕಲ್ಲುಗಳು ಏನಾಗಿದ್ದು ಅಂದರೆ ರತ್ನ ಆಗಿದ್ದು. ಅದಕ್ಕಾಗಿ ಅದನ್ನು ವಾಡಿ ರತ್ನಗಿರಿ ಅಂತಲೂ ಕರೀತಾರಂತ ಹೇಳ್ತಾರೆ. ವಿಶೇಷವಾಗಿ ಆ ಒಂದು ಜ್ಯೋತಿಬಾ ನೆಲೆಸಿರುವಂಥ ಜ್ಯೋತಿಬಾನ ಗುಡ್ಡ ಅಂತಲೂ ಕರೀತಾರೆ. ಮೊದಲ ಆ ಒಂದು ಬೆಟ್ಟವನ್ನು ಪವನೀಗಿರಿ ಅಂತಲೂ ಕರಿತಿದ್ರಂತ, ಈಗಾದರೂ ಸಹಿತ ಪವನೀಗಿರಿ ಅಂತಲೇ ಕರೀತಾರಂತ ಅಲ್ಲಿ ಒಂದು ಇತಿಹಾಸದಿಂದ ನಮಗೆ ಗೊತ್ತಾಗತೈತಿ. ಯಾವಾಗ ಮಹಾಲಕ್ಷ್ಮಿ ಆಕೆಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿಕಾರ, ಆ ಜ್ಯೋತಿಬಾ ಅವತಾರವನ್ನು ಎತ್ತಿದ, ಅವನಿಗೆ ಸಹಾಯಕ್ಕಾಗಿ ಯಮಾಬಾಯಿ ಅಂತ ಹೇಳಿಕಾರ ಅವನ ತಂಗಿ ಬರ್ತಾಳೆ, ಮತ್ತು ಕಾಳಭೈರವ ಅನ್ನುವಂತಹ ಪರಮಾತ್ಮ ಅಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ, ಅವರ ಒಂದು ಸಹಾಯಕ್ಕಾಗಿ ನಿಲ್ತಾನೆ. ಅದಕ್ಕಾಗಿ ಆ ಒಂದು ಜ್ಯೋತಿಬಾನ ಗುಡ್ಡಕ್ಕೆ ಹೋದರೆ ಮೊದಲು ಮಾರುತಿ ದೇವರ ದರ್ಶನ ಮಾಡ್ಕೋಬೇಕಂತ. ಯಾಕಂದರೆ ಮಾರುತಿ ದೇವರು ಯಾವಾಗಲೂ ರಾಮನ ಒಂದು ಪರಮಭಕ್ತ. ಈ ಜ್ಯೋತಿಬಾನೊಳಗೆ ತ್ರಿಮೂರ್ತಿಗಳು ಅಡಗಿದ್ದರಿಂದ ವಿಷ್ಣುವಿನ ಅವತಾರ ರಾಮ, ಅದಕ್ಕಾಗಿ ಆ ಜ್ಯೋತಿಬಾನ ಗುಡ್ಡದೊಳಗೆ ಮಾರುತಿಯ ದರ್ಶನ ಪಡ್ಕೋಬೇಕಂತ. ಅದೇ ರೀತಿಯಾಗಿ ದೀಪದ ದರ್ಶನವನ್ನು ಪಡ್ಕೋಬೇಕಂತ, ಯಮಾಯಿ ದೇವಿಯ ದರ್ಶನವನ್ನು ಪಡ್ಕೋಬೇಕಂತ, ಕಾಳಭೈರವನ ದರ್ಶನವನ್ನು ಪಡ್ಕೊಳ್ಬೇಕಂತ, ಕೇದಾರನಾಥನ ದರ್ಶನವನ್ನು ಪಡ್ಕೊಳ್ಬೇಕಂತ ಹೇಳಿಕಾರ. ವಿಶೇಷವಾಗಿ ಹೇಳಿದರು, ಕೇದಾರನಾಥನನ್ನು ಸ್ಮರಿಸಿ ಆಕೆ ತಪಸ್ಸನ್ನು ಮಾಡಿದ್ದಕ್ಕೆ ಮಹಾಲಕ್ಷ್ಮಿ ಅಲ್ಲಿ ನೆಲೆಸಿರುವಂತಹ ಜ್ಯೋತಿಬಾನನ್ನು ಕೇದಾರನಾಥ ಅಂತನೂ ಸಹಿತ ಕರೆಯುವಂತಹ ಪ್ರತೀತಿ ಐತೆ. ಅದಕ್ಕಾಗಿ ಆ ಒಂದು ಕೇದಾರನಾಥ ಅಥವಾ ಜ್ಯೋತಿಬಾ ಒಂದು ಮಾತು ಹೇಳಿದನಂತ ಏನಂದರೆ, ಯಾರು ನನ್ನನ್ನು ಅನನ್ಯ ಭಾವದಿಂದ ನಂಬಿ ಗುಲಾಲನ್ನು ಆಕಾಶದೊಳಗೆ ತೂರಿ ನನ್ನನ್ನು ಸ್ಮರಿಸ್ತಾರ, ಅವರ ಎಲ್ಲ ಕಷ್ಟಗಳನ್ನು ಪರಿಹರಿಸ್ತೀನಿ, ಅವರ ಒಂದು ಕುಲದೈವವಾಗಿ ನೆಲೆಸಿ ಅವರನ್ನು ಅನುಗ್ರಹಿಸ್ತೀನಿ ಅಂತ ಹೇಳಿದ. ಅದಕ್ಕಾಗಿ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಭಾರತದ ತುಂಬೆಲ್ಲ ಅನೇಕ ಲಕ್ಷೋಪಲಕ್ಷ ಮನೆತನದ ಕುಲದೇವರಾಗಿ ಈ ಜ್ಯೋತಿಬಾ ನೆಲೆಸಿದಾನ. ಕೊಲ್ಲಾಪುರದಿಂದ 17 ಕಿಲೋಮೀಟರ್ ದೂರ ಮಹಾಲಕ್ಷ್ಮಿ ಯಾವಾಗ ಈ ಜ್ಯೋತಿಬಾನಿಂದ ರಕ್ಷಣೆಯನ್ನು ಪಡ್ಕೊಂಡ್ಲು, ಆವಾಗ ಆ ಜ್ಯೋತಿಬಾನನ್ನು ಕುರಿತು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾಳೆ. ಏನಂದರೆ, ಯಾವಾಗಲೂ ಪರಮಾತ್ಮ ನಿನ್ನ ದೃಷ್ಟಿ ನನ್ನ ಮೇಲೆ ಇರಬೇಕು ಅಂದರೆ ನನ್ನ ರಕ್ಷಣೆ ಆಗ್ತೈತೆ ಅಂತ ಹೇಳಿಕಾರ ಮಹಾಲಕ್ಷ್ಮಿ. ವಿಶೇಷವಾಗಿ ಆ ಜ್ಯೋತಿಬಾ ದೇವರನ್ನು ಕೇದಾರೇಶ್ವರನನ್ನು ಪ್ರಾರ್ಥನೆ ಮಾಡ್ತಾಳೆ. ಅದಕ್ಕಾಗಿ ಹೆಚ್ಚಾಗಿ ದಕ್ಷಿಣಾಭಿಮುಖವಾಗಿ ಭಾಳ ದೇವಸ್ಥಾನಗಳು ಇರೋದಿಲ್ಲ, ಆದರೆ ಜ್ಯೋತಿಬಾ ಮಾತ್ರ ದಕ್ಷಿಣಾಭಿಮುಖವಾಗಿನೂ ಅದಾನ. ಯಾಕಪ್ಪ ಅಂದರೆ, ಆ ಜ್ಯೋತಿಬಾನ ಗುಡ್ಡದ ದಕ್ಷಿಣಕ್ಕೆ ಮಹಾಲಕ್ಷ್ಮಿ ಇದ್ದಾಳೆ. ಅದಕ್ಕಾಗಿ
ಆ ಮಹಾಲಕ್ಷ್ಮಿಯ ಮೇಲೆ ತನ್ನ ದೃಷ್ಟಿಯನ್ನು ಇಟ್ಟು ಮಹಾಲಕ್ಷ್ಮಿಯ ಒಂದು ರಕ್ಷಣೆಗಾಗಿ ನಿಂತಹ ಪರಮಾತ್ಮ ಅವನ ಈ ಒಂದು ವಾಡಿ ರತ್ನಾಗಿರಿ ದಕ್ಕನಾಚಾ ರಾಜ ಅಂಥೇಳಿ ಕರೀತಾರೆ ಆ ಜ್ಯೋತಿಬಾನನ ದಕ್ಕನ ಇದೇನೈತಿಲ್ಲ ದಕ್ಕನ ಪ್ರದೇಶ ಅಂತ ಉಲ್ಲೇಖ ಐತದಕ್ಕಾಗಿ ಈ ದಕ್ಷಿಣ ಭಾರತದ ದೇವರಾಗಿ ಕಾಯುವಂಥ ರಾಜ ಆಗಿ ನಿಂತಾನದಕ್ಕಾಗಿ ದಕ್ಕನಾಚಾ ರಾಜ ಅಂತನೂ ಸಹಿತ ಈ ಒಂದು ಜ್ಯೋತಿಬಾ ದೇವರನ್ನು ಕರೀತಾರದಕ್ಕಾಗಿ ಈ ಜ್ಯೋತಿಬಾನ ಗುಡ್ಡದೊಳಗೆ ನೆಲೆಸಿರುವಂಥ ಜ್ಯೋತಿಬಾ ಪರಮಾತ್ಮನ ಸಂಪೂರ್ಣವಾದಂಥ ಆಶೀರ್ವಾದ ನಮಗೆ ನಿಮಗೆ ಆಗಬೇಕು. ಚತುರ್ಭುಜವನ್ನು ಹೊಂದಿದಾನಂಥ ಪರಮಾತ್ಮ, ಒಂದು ಕೈಯೊಳಗೆ ಖಡ್ಗ, ಇನ್ನೊಂದು ಕೈಯೊಳಗೆ ಡಮುರು, ಇನ್ನೊಂದು ಕೈಯೊಳಗೆ ತ್ರಿಶೂಲ, ಇನ್ನೊಂದು ಕೈಯೊಳಗೆ ಅಮೃತ ಪಾತ್ರೆಯನ್ನು ಹಿಡಿದಾನಂತ ಅಮೃತ ಕಲಶವನ್ನು ಹಿಡಿದಾನಂತ ನೋಡ್ರಿ. ಅದಕ್ಕಾಗಿ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಆಯುಧಗಳನ್ನು ಹಿಡಿದಾನ, ಶಿಷ್ಟರನ್ನು ರಕ್ಷಣೆ ಮಾಡಲಿಕ್ಕೆ ಅಮೃತ ಕಲಶವನ್ನು ಹಿಡಿದಾನ. ಇಂತಹ ಜ್ಯೋತಿಬಾ ಪರಮಾತ್ಮನ ಒಂದು ಸಂಪೂರ್ಣವಾದಂತಹ ಆಶೀರ್ವಾದ ನಮಗೆ ನಿಮಗೆ ಸದಾಕಾಲ ಇರಬೇಕು. ಎಲ್ಲ ಜಾತಿ ಮತ ಪಂಥಗಳನ್ನು ಮೆಟ್ಟಿ ನಿಂತು ಆ ಜ್ಯೋತಿಬಾ ಪರಮಾತ್ಮನನ್ನು ವಿಶೇಷವಾಗಿ ಗುಣಗಾನವನ್ನು ಮಾಡ್ತಾರೆ. ಆಷಾಢ ಮಾಸದೊಳಗನ ಮಹಾಲಕ್ಷ್ಮಿ ಆ ಪರಮಾತ್ಮನನ್ನು ಕುಡಿತು ತಪಸ್ಸು ಮಾಡಿದ್ಲು. ಆ ಮಹಾಲಕ್ಷ್ಮಿಯ ಒಂದು ತಪಸ್ಸಿಗೆ ಒಲಿದಂತಹ ಪರಮಾತ್ಮ ಶ್ರಾವಣ ಮಾಸದೊಳಗೆ ರತ್ನಾಸುರನನ್ನು ಸಂಹಾರ ಮಾಡಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ರಕ್ಷಣೆಯನ್ನು ನೀಡಿದ್ದ. ಮಹಾಲಕ್ಷ್ಮಿಗೆ ರಕ್ಷಣೆಯನ್ನು ನೀಡಿದಂತಹ ಆ ಜ್ಯೋತಿಬಾನ ಕೃಪಾದೃಷ್ಟಿ, ಜಗತ್ತನ್ನು ಆಳುತ್ತಿರುವಂತಹ ಜಗನ್ಮಾತೆ ಮಹಾಲಕ್ಷ್ಮಿಯ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾಕಾಲ ಇರಲಿ ಅಂಥೇಳಿ ಈ ಒಂದು ಆಷಾಢ ಮಾಸದೊಳಗೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.